ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶ್ವೇತಾ ಸ್ನೇಹಿತರೆ ನೂಡಲ್ಸ್ ಅಂದರೆ ಇಷ್ಟ ಇರೋದಿಲ್ಲ ಅಲ್ವಾ ಸ್ನೇಹಿತರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ರಿಗೂ ಇಷ್ಟ ಆಗುವಂತಹ ರೆಸಿಪಿ ಹೊರಗಡೆ ತಂದು ತಿಂದು ಟೇಸ್ಟ್ ಮಾಡಿ ನೋಡ್ತಾನೆ ಇರ್ತೀವಿ ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ನೂಡಲ್ಸ್ ರೆಸಿಪಿನ ಹೇಗೆ ಮಾಡೋದು ಅಂತ ಇವಾಗ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಒಂದು ಎರಡು ಗ್ಲಾಸ್ ಅಷ್ಟು ದೊಡ್ಡ ಗ್ಲಾಸಲ್ಲಿ ಒಂದೆರಡು ನೀರು ನೀರಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಹಾಯಿಲ್ನ ಹಾಕೋತಾ ಇದ್ದೀನಿ ಅಡುಗೆ ಆಯಿಲು ನೀವು ಮನೆಯಲ್ಲಿ ಯಾವುದು ಉಪಯೋಗಿಸ್ತೀರ ರೆಗ್ಯುಲರಾಗಿ ಅದನ್ನೇ ಒಂದು ಮೂರು ಸ್ಪೂನ್ ಹಾಕ್ಕೊಳ್ಳಿ ಸ್ವಲ್ಪ ಹಾಯ್ ನೀರು ತುಂಬಾ ಬಿಸಿ ಆಗಬೇಕು ಬಿಸಿ ಆದ ನಂತರ ತುಂಬ ಕುದಿಬೇಕು ಅಂತ ಏನಿಲ್ಲ ಸ್ವಲ್ಪ ನೀರು ಬಿಸಿಯಾದ ನಂತರ ನೋಡಿ ಅದರ ಹಬೆ ಬರ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ನೂಡಲ್ಸ್ ಪೌಚ್ ಬಂದು ಸ್ನೇಹಿತರೆ ಈಗ ಎಲ್ಲ ಕಡೆ ಸಿಗುತ್ತೆ ಸೂಪರ್ ಮಾರ್ಕೆಟ್ಗಳಲ್ಲಿ ಅಥವಾ ದಿನಸಿ ಅಂಗಡಿಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ ನಿಮಗೆ ಹಕ್ಕಿದು ಸಿಗುತ್ತೆ ಮೈದಾ ಹಿಟ್ಟಿಂದು ಸಿಗುತ್ತೆ ನಾನು ಇವತ್ತು ಮಾಡ್ತಾ ಇರೋದು ಮೈದಾ ಹಿಟ್ಟಿಂದು ನಿಮಗೆ ಹಕ್ಕಿ ಹಕ್ಕಿದು ಸಿಗುತ್ತೆ ನಿಮಗೆ ಹೊರಗಡೆ ಕೇಳಿ ತಗೋ ಸಾಮಾನ್ಯವಾಗಿ ಹೊರಗಡೆ ಡಾಬಾದಲ್ಲಿ ಎಲ್ಲ ಕಡೆ ಮಾಡುವಂಥದ್ದು ಮೈದಾ ಹಿಟ್ಟಿಂದೇ ಮಾಡ್ತಾರೆ ಸಾಮಾನ್ಯವಾಗಿ ಇವಾಗ ಸ್ವಲ್ಪ ಬಿಸಿ ನೀರಿಗೆ ನಿಮಗೆ ಎಷ್ಟು ಬೇಕು ಅಷ್ಟು ನೂಡಲ್ಸ್ ಹಾಕೊಡಿ ಮನೇಲಿ ಸಲ ನೀವು ತಂದಿಟ್ಕೊಂಡ್ರೆ ಜಾಸ್ತಿ ಜನ ಇದ್ರೂ ಕೂಡ ನೀವು ಎರಡು ಬಾರಿ ಅದನ್ನ ಮಾಡ್ಕೋಬಹುದು ಅರ್ಧ ಅರ್ಧ ಕೆ ಜಿ ಒಂದ್ ಕೆ ಜಿ ಹೀಗೆಲ್ಲ ನಿಮಗೆ ಮಾರ್ಕೆಟ್ ನಲ್ಲಿ ಸಿಗತ್ತೆ ತಂದು ಇಟ್ಕೊಂಡ್ರೆ ಮಕ್ಕಳು ಕೇಳಿದಾಗ ತುಂಬಾ ಈಸಿಯಾಗಿ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೋಬಹುದು ಈ ಹೊರಗಡೆ ತಂದು ತಿನ್ಸೋಕ್ಕಿಂತ ಮನೆಯಲ್ಲಿ ಮಾಡಿದ್ರೆ ರುಚಿಯಾಗೂ ಇರುತ್ತೆ ಶುಚಿಯಾಗೂ ಇರುತ್ತೆ ಹಾಗಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇವಾಗ ಕುದೀತಾ ಇರುವಂತಹ ನೀರಿಗೆ ಹಾಕಿದ್ದೀವಲ್ವಾ ನೂಡಲ್ಸ್ ಕೂಡ ಹಾಕಿದ್ದೀವಿ ಇದನ್ನು ತುಂಬ ಹೊತ್ತು ಬೇಯಿಸಬಾರ್ದು ಸ್ವಲ್ಪ ಉಪ್ಪನ್ನ ಹಾಕಿ ಕುದಿಸ್ಬೇಕಾಗತ್ತೆ ಒಂದು ಏಳರಿಂದ ಎಂಟು ನಿಮಿಷ ಅಷ್ಟೇ ಬೇಯಿಸ್ಬೇಕು ತುಂಬ ಹೊತ್ತು ಬೇಯಿಸಿದ್ರೆ ಸಾಫ್ಟ್ ಸಾಫ್ಟಾಗಿ ಮುದ್ದೆ ಮುದ್ದೆ ಥರ ಆಗುತ್ತೆ ತುಂಬ ನೀಟಾಗಿ ಬರೋದಿಲ್ಲ ಮುದ್ದೆ ಮುದ್ದೆ ಆದರೆ ಟೇಸ್ಟ್ ಕೂಡ ಅಷ್ಟು ರುಚಿಯಾಗಿರೋದಿಲ್ಲ ಹಾಗಾಗಿ ಒಂದು ಏಳರಿಂದ ಎಂಟು ನಿಮಿಷ ಅಷ್ಟೇ ಬೇಯಿಸ್ಬೇಕಿದ ಸ್ವಲ್ಪ ಹಾರ್ಡ್ ಆಗಿದ್ದಾಗೆನೆ ತೆಗೆದು ಈ ತರ ತಣ್ಣೀರ್ನಲ್ಲಿ ಒಂದ್ ಇನ್ನೊಂದು ಬೌಲ್ನಲ್ಲಿ ತಣ್ಣೀರ್ನ ಇಟ್ಕೊಳ್ಳಿ ನೀರೆಲ್ಲ ಫಿಲ್ಟರ್ ಮಾಡಿಬಿಟ್ಟು ತಣ್ಣೀರ್ಗೆ ಹಾಕ್ಬಿಡಿ ತಕ್ಷಣ ತಕ್ಷಣ ತಣ್ಣೀರ್ಗೆ ಹಾಕಿ ಈ ತರ ತೂತಿರುವಂತಹ ಜಾಲರಿಗೆ ಅದನ್ನ ಬಸ್ಬಿಡಿ ನೋಡ್ತಾ ಇದೀರಲ್ವಾ ಇವಾಗ ಎಷ್ಟು ನೀಟಾಗಿ ಈ ಹದ್ ಈ ಹದದಲ್ಲಿ ಬೆಂದಿದ್ರೆ ಸಾಕಾಗುತ್ತೆ ನೋಡಿ ಎಷ್ಟು ನೀಟಾಗಿ ಉದುದರಾಗಿ ಆಗಿದೆ ಅಂತ ಇದನ್ನ ನೀರು ಫುಲ್ ಆಗಿ ಶೋಧಿಸ್ಬೇಕು ಈ ತರ ತೂತು ಜಾಲರಿಗೆ ಹಾಕಿದ್ರೆ ನೀವು ಒಗ್ಗರಣೆ ಎಲ್ಲ ಅಷ್ಟರಲ್ಲಿ ನೀರೆಲ್ಲ ಕಂಪ್ಲೀಟ್ ಆಗಿ ಸೋರ್ಕೊಂಡಿರುತ್ತೆ ನೋಡ್ತಾ ಇದೀರಲ್ಲ ತುಂಬಾ ಸಾಫ್ಟ್ ಆಗು ಇಲ್ಲ ತುಂಬಾ ಹಾರ್ಡ್ ಆಗು ಇಲ್ಲ ನೀಟಾಗಿ ಪರ್ಫೆಕ್ಟ್ ಆಗಿ ಬೇಯಿಸ್ಕೊಂಡಿದೀನಿ ಒಂದು ಏಳರಿಂದ ಎಂಟು ನಿಮಿಷ ಈ ತರ ರೆಡಿ ಮಾಡ್ಕೊಂಡ್ರೆ ಒಂದು ಅಗಲವಾದಂತಹ ಬಾಣಲೆನ ಇಟ್ಕೊಳ್ಳಿ ಅದಕ್ಕೆ ಒಂದು ಆರರಿಂದ ಏಳು ಸ್ಪೂನ್ ಎಣ್ಣೆನ ಹಾಕೊಳ್ಳಿ ಉರಿ ಸ್ವಲ್ಪ ದೊಡ್ಡ ಉರಿನಲ್ಲೇ ಮಾಡಬೇಕಾಗುತ್ತೆ ಇದನ್ನು ಸಣ್ಣ ಉರಿನಲ್ಲಿ ಇಡೋದಕ್ಕೋಗ್ಬೇಡಿ ತುಂಬಾ ದೊಡ್ಡ ಊರಿನಲ್ಲೇ ಇಟ್ಕೊಂಡು ನೂಡಲ್ಸ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಹಾಯಿಲು ಬಿಸಿ ಆದ ನಂತರ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ನಾನು ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಬಿಸಿ ಆಗಿದೆ ಇವಾಗ ಈರುಳ್ಳಿನ ಈ ಇದೇ ರೀತಿಯಾಗಿ ಉದ್ದುದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ ಇವಾಗ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನಾನು ಕ್ಯಾಪ್ಸಿಕಮ್ ಕ್ಯಾಬೇಜ್ ಜೊತೆಗೆ ಕ್ಯಾರೆಟ್ ಈ ಮೂರನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರಿಂಗ್ ಆನಿಯನ್ ಇದ್ರೂ ಕೂಡ ಅದನ್ನು ಕೂಡ ನೀವು ಸೇರಿಸ್ಕೋಬಹುದು ನನಗಿಲ್ಲಿ ಫ್ರಿಂಗ್ ಆನಿಯನ್ ಇಲ್ಲಿ ಇರಲಿಲ್ಲ ಹಾಗಾಗಿ ನಾನು ಇವಾಗ ಈ ಮೂರು ತರ್ಕಾರಿಗಳನ್ನ ಹಾಕೋತಾ ಇದ್ದೀನಿ ನೋಡಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಈ ತರ ಗೋಲ್ಡನ್ ಕಲರ್ ಆಗೋವರೆಗುನು ಇದಾದ ನಂತರ ಇದಕ್ಕೆ ಕ್ಯಾಬೇಜ್ ಅಂದ್ರೆ ಎಲೆಕೋಸನ್ನು ನಾನು ಹಾಕೋತಾ ಇದ್ದೀನಿ ಎಲೆಕೋಸು ಮತ್ತೆ ಕ್ಯಾಪ್ಸಿಕಮು ಕ್ಯಾರೆಟು ಎಲ್ಲನೂ ಕೂಡ ಉದ್ದುದ್ದಾಗಿ ಚಿಕ್ಕದಾಗಿ ಅಂದ್ರೆ ತೆಳುವಾಗಿ ಕಟ್ ಮಾಡ್ಕೋಬೇಕು ನೋಡ್ತಾ ಇದೀರಲ್ವಾ ಆಯಿಲ್ ಅಲ್ಲಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಅಂದ್ರೆ ತುಂಬಾ ಫ್ರೈ ಆಗ್ಬೇಕು ಅಂತ ಏನಿಲ್ಲ ತರಕಾರಿಗಳು ಈರುಳ್ಳಿ ಎಲ್ಲ ಸ್ವಲ್ಪ ಕ್ರಂಚಿ ಆಗಿರ್ಬೇಕು ಇದಕ್ಕೆ ನೂಡಲ್ಸ್ ಅಲ್ವಾ ಹಾಗಾಗಿ ತರಕಾರಿಗಳೆಲ್ಲವೂ ಕೂಡ ಕ್ರಂಚಿ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೂಡಲ್ಸ್ ಆಗ್ಲಿ ಅಥವಾ ಫ್ರೈಡ್ ರೈಸ್ ಆಗಲಿ ಇದು ಯಾವುದನ್ನೇ ಮಾಡಬೇಕಾದ್ರೂ ಕೂಡ ತರಕಾರಿಗಳು ಆಫ್ ಬಯಲ್ ಆಗಿರಬೇಕು ನೋಡ್ತಾ ಇದ್ದೀರಾ ಇವಾಗ ಹಸಿರು ಮೆಣಸಿನ್ಕಾಯಿ ಜೊತೆಗೆ ಕ್ಯಾಪ್ಸಿಕಮು ಎಲೆಕೋಸು ಜೊತೆಗೆ ಕ್ಯಾರೆಟು ಉದ್ದುದ್ದಾಗಿ ಕಟ್ ಮಾಡಿರುವಂತಹ ಕ್ಯಾರೆಟು ಇವೆಲ್ಲವನ್ನು ಹಾಕೊಂಡು ದೊಡ್ಡ ಊರಿನಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಎಷ್ಟು ಬೇಗ ಆಗುತ್ತೆ ಅಂತ ಅಂದರೆ ಒಂದು ಹತ್ತು ನಿಮಿಷದಲ್ಲೆಲ್ಲ ನಿಮಗೆ ಮಕ್ಕಳಿಗೆ ನೂಡಲ್ಸ್ ತಿನ್ನೋದಕ್ಕೆ ಪರ್ಫೆಕ್ಟ್ ಆಗಿ ರೆಡಿ ಆಗುತ್ತೆ ಸ್ನೇಹಿತರೆ ಈ ತರ ನೋಡಿ ದೊಡ್ಡ ಉರಿನಲ್ಲಿ ಎಲ್ಲ ಫ್ರೈ ಮಾಡಿಕೊಂಡು ಇವಾಗ ತರಕಾರಿಗೆ ಎಷ್ಟು ಬೇಕು ಅಷ್ಟನ್ನು ಉಪ್ಪನ್ನು ಹಾಕೋತಾ ಇದೀನಿ ಬೇಕಿದ್ರೆ ನೀವು ಲಾಸ್ಟ್ ನಲ್ಲಿ ಟೇಸ್ಟ್ ಮಾಡಿ ಕೂಡ ಉಪ್ಪನ್ನ ಸೇರಿಸಕೋಬಹುದು ಇವಾಗ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಫ್ರೈ ಮಾಡಿ ಜೊತೆಗೆ ಇವಾಗ ಒಂದು ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕಿದೀನಿ ಒಂದು ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸ್ ಅಥವಾ ಗ್ರೀನ್ ಚಿಲ್ಲಿ ಸಾಸ್ ಯಾವುದು ಬೇಕಿದ್ರು ನೀವು ಹಾಕೋಬಹುದು ನಾನು ಎರಡನ್ನೂ ಕೂಡ ಹಾಕೋತಾ ಇದೀನಿ ಯಾಕೆಂದ್ರೆ ಕಲರ್ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಇವಾಗ ನಾನು ಹಾಕ್ತಾ ಇರೋದು ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ತಾ ಇದ್ದೀನಿ ಜೊತೆಗೆ ರೆಡ್ ಚಿಲ್ಲಿ ಸಾಸ್ ಕೂಡ ನಾನು ಹಾಕೋತೀನಿ ಒಂದು ಸ್ಪೂನ್ ಅಷ್ಟು ಮಕ್ಳಿಗೆ ಕೊಡೋದಾದ್ರೆ ನೋಡಿಕೊಂಡು ಖಾರನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಯಾಕೆಂದ್ರೆ ಲಾಸ್ಟ್ ನಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕೋದಿದೆ ಇವಾಗ ಜೊತೆಗೆ ಮಕ್ಕಳಿಗೆ ಕೊಡೋದ್ರಿಂದ ಒಂದು ಸ್ಪೂನ್ ಅಷ್ಟು ಕೆಚಪ್ನ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಬೇಕಿದ್ರೆ ನೀವು ಜಾಸ್ತಿ ಕೂಡ ಹಾಕೋಬೋದು ತೊಂದರೆ ಇಲ್ಲ ಇದೆಲ್ಲದನ್ನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ ನೀಟಾಗಿ ಫ್ರೈ ಮಾಡಿಕೊಂಡು ನಂತರ ನೂಡಲ್ಸ್ನ ಸೇರಿಸ್ಕೊಳ್ಳೋದಷ್ಟೇ ನೋಡಿ ಈ ರೀತಿಯಾಗಿ ನೀಟಾಗಿ ಒಂದು ಬಾರಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ತರಕಾರಿ ಮತ್ತು ಸಾಸ್ಗಳನ್ನ ಏನು ಹಾಕಿದ್ದೀವಿ ಅದನ್ನೆಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ ಇದಾದ ನಂತರ ನಾವಿವಾಗ ಏನು ಶೋಧಿಸಿ ಇಟ್ಕೊಂಡಿದ್ವಲ್ವಾ ನೂಡಲ್ಸ್ ನೋಡ್ತಾ ಇದೀರಾ ಎಷ್ಟು ಚೆನ್ನಾಗಿ ಉದುರಾಗಿ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ ನೂಡಲ್ಸ್ ನ ಮಾಡುವಲ್ಲಿ ಏನು ನೆನಪಿರ್ಬೇಕು ಅಂತ ಅಂದ್ರೆ ನಿಮ್ಗೆ ನೂಡಲ್ಸ್ ಬೇಯಿಸ್ಬೇಕಾದ್ರೆ ಒಂದು ಹದದಲ್ಲಿ ನೀಟಾಗಿ ಬೇಯಿಸ್ಕೊಂಡ್ರೆ ಸಾಕು ನೂಡಲ್ಸ್ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾ ಇದ್ರೆ ಎರಡು ಸ್ಪೂನ್ ಸಹಾಯದಿಂದ ನೀಟಾಗಿ ಎಲ್ಲ ಕಡೆ ಸಾಸ್ ಎಲ್ಲಾ ಹೊಂದ್ಕೊಳ್ಳೋ ತರ ನೀಟಾಗಿ ಎರಡು ಸ್ಪೂನ್ ಇಂದ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ಲ ಲಾಸ್ಟ್ ನಲ್ಲಿ ಒಂದ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ನ ಹಾಕೋತಾ ಇದ್ನಿ ನೀವು ಪೆಪ್ಪರ್ ಪೌಡರ್ ಇಲ್ಲ ಅಂದ್ರೆ ಮನೆಯಲ್ಲಿ ಕಾಳು ಮೆಣಸಿರುತ್ತಲ್ವಾ ಅದನ್ನ ಕುಟ್ಟಿ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ಅಂದ್ರೆ ಕ್ರಶ್ ಮಾಡ್ಕೊಂಡ್ರೆ ಆಯ್ತು ತುಂಬಾ ಏನದು ಪುಡಿ ಆಗ್ಬೇಕು ಅಂತ ಏನಿಲ್ಲ ಪೆಪ್ಪರ್ ಪೌಡರ್ಗಿಂತ ಮನೆಯಲ್ಲಿರುವಂತಹ ಮೆಣಸಿನ ಕಾಳನ್ನ ಕುಟ್ಟಿ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ ನಾನಿವಾಗ ಮನೆಯಲ್ಲೇ ಇದೆ ಪೆಪ್ಪರ್ ಪೌಡರ್ ಆಲ್ರೆಡಿ ರೆಡಿ ಇರೋದೇ ಇದೆ ಅದನ್ನು ಒಂದು ಕಾಲು ಸ್ಪೂನ್ ಅಷ್ಟು ಅಥವಾ ಅರ್ಧ ಸ್ಪೂನ್ ಅಷ್ಟು ಇದ್ರ ಜೊತೆಗೆ ನಾನು ಸೇರಿಸ್ಕೋತೀನಿ ಕಾಳು ಮೆಣಸಿನ ಪುಡಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಬಿಸಿ ಬಿಸಿ ಆದಂತ ನೂಡಲ್ಸ್ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಾ ಮೆಣಸಿನ ಪುಡಿನ ಹಾಕೋತಾ ಇದೀನಿ ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಕೊಡೋದಾದ್ರೆ ನೋಡಿಕೊಂಡು ಖಾರಾನ ಸೇರಿಸ್ಕೊಳ್ಳಿ ನೀವು ಇವಾಗ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನೋಡ್ಕೊಳ್ಳಿ ಸ್ವಲ್ಪ ಏನಾದ್ರೂ ಉಪ್ಪು ಏನಾದ್ರೂ ಕಡಿಮೆ ಇದ್ದರೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ನೀವು ಸೇರಿಸಕೋಬಹುದು ಉಪ್ಪು ಕಡಿಮೆ ಇತ್ತು ಅಂತಂದ್ರೆ ನೋಡ್ಕೊಂಡು ಸೇರಿಸ್ಕೊಡಿ ಆಲ್ರೆಡಿ ನಾವು ನೂಡಲ್ಸ್ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀವಿ ತರಕಾರಿಗೆ ಸ್ವಲ್ಪ ಉಪ್ಪನ್ನು ಹಾಕಿದೀವಿ ಜೊತೆಗೆ ಸಾಸ್ಗಳಲ್ಲೂ ಕೂಡ ಸ್ವಲ್ಪ ಸಾಲ್ಟ್ ಹಾಕಿರ್ತಾರೆ ಹಾಗಾಗಿ ನೋಡಿ ಇವಾಗ ಟೇಸ್ಟ್ ಮಾಡಿ ನೋಡಿಬಿಟ್ಟು ಸ್ವಲ್ಪ ಉಪ್ಪು ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಕಡಿಮೆನೆ ಇದ್ರೆ ಒಳ್ಳೇದು ಯಾಕೆಂದ್ರೆ ಆಲ್ರೆಡಿ ಎಲ್ಲದರಲ್ಲೂ ಉಪ್ಪಿರೋದ್ರಿಂದ ಸ್ವಲ್ಪ ಉಪ್ಪನ್ನ ನಾನು ಸೇರಿಸ್ಕೊತಾ ಇದ್ದೀನಿ ಇದಾದ ನಂತರ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ನಾನು ಸೇರಿಸ್ಕೊತೀನಿ ಎಲ್ಲ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಸಾಸು ಸಾಲ್ಟು ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಇವಾಗ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಬಿಟ್ರೆ ದೊಡ್ಡ ಉರಿನಲ್ಲಿ ಇಟ್ಕೊಂಡು ಮಾಡಬೇಕು ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಬಿಸಿ ಬಿಸಿಯಾದಂತಹ ನೂಡಲ್ಸ್ ರೆಡಿ ಆಯಿತು ತೋರಿಸ್ತೀನಿ ಬನ್ನಿ ಹೇಗಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಯಾವುದೇ ಡಾಬಾಗಳಿಗಿಂತ ಟೇಸ್ಟ್ ರುಚಿ ಕಡಿಮೆ ಇರೋದಿಲ್ಲ ಮನೆಯಲ್ಲಿ ಮಾಡಿರುವಂತಹ ನೂಡಲ್ಸ್ ನೋಡ್ತಾ ಇದೀರಾ ಎಷ್ಟು ರುಚಿಯಾಗಿ ಬಂದಿದೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ